ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್. ನಾನು ಇವತ್ತು ನಿಮಗೆ ಗಣೇಶ ವೈಟ್ ಮತ್ತು ನಿಮಗೆ ನಮ್ಮ ಕಡೆ ಎಲ್ಲ ಗಣೇಶ ವೈಟ್ ಅಂತಾರೆ. ಇದನ್ನು ಏನಂತಾರೆ ಅಪ್ಪ ಅಂದರೆ ಭಾಗ್ಯಲಕ್ಷ್ಮಿ ಸೇವಂತಿಕೆ ಅಂತಲೂ ಅಂತಾರೆ ಕೆಲವೊಂದು ಕಡೆ. ಈ ಹೂವು ನೋಡ್ತಾ ಇದ್ದೀರಲ್ಲ ಈಗ, ಈ ಹೂವನ ಈ ಹೂವು ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ ನಿಮಗೆ. ಇದು ಹೂವು ಇನ್ನೂ ಕಾಪ್ ಬರಬೇಕಾಗಿತ್ತು, ಸಸಿ ಏನೋ ಮಿಸ್ಟೇಕ್ ಆಗಿ ಕಾಪ್ ಬಂದಿಲ್ಲ, ಹೆಚ್ಚಾಗಿ ಕಾಪೇ ಬರುತ್ತೆ ಈ ಸಸಿ. ಏನೋ ಸಸಿ ಮಿಸ್ಟೇಕ್ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಹೂವು ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಯಾವಾಗಪ್ಪ ಹಾಕೋದು ಅಂದರೆ, ನೀವು ಏಪ್ರಿಲ್ ತಿಂಗಳಲ್ಲಿ ಹಾಕಬೇಕು. ಅದಕ್ಕಿಂತ ಮುಂಚೆ ಒಂದು 3-4 ತಿಂಗಳು ಹೊಲನ ನೀಟಾಗಿ ಬೇಸಾಯ ಮಾಡಿಬಿಟ್ಟು ಅದ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಅದೇ ರೀತಿ ಕೊಟ್ಟಿಗೆ ಗೊಬ್ಬರ ನೀಟಾಗಿ ಹೊಡ್ಕೊಂಬಿಟ್ಟು ಎಲ್ಲ ನೆಲಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಡ್ರಿಪ್ ಮುಖಾಂತರ ಬೆಳೆದ್ರೆ ತುಂಬ ಬೆಸ್ಟ್. ಇದು ನೀವು ಟ್ಯಾಕ್ಟ್ರಿಲೇ ಬೋದು ಹೊಡ್ಸ್ಕೋಬೋದು, ಇಲ್ಲ ಟ್ಯಾಕ್ಟ್ರಿಲಿ ಬೋದು ಹೊಡ್ಸ್ಕೊಂಬಿಟ್ಟು ನೀವು ಅದಕ್ಕೆ ಡ್ರಿಪ್ ಮಾಡ್ಕೊಂಬಿಟ್ಟು ಪ್ರತಿ ಡ್ರಿಪ್ ಪಾಯಿಂಟಿಗೂ ಎರಡೆರಡು ಸಸಿನ ಇಡಬೇಕು. ಇಲ್ಲಿ ನೋಡಿ, ಇಲ್ಲಿ ಎರಡೆರಡು ಸಸಿ ಇಟ್ಟಿದ್ದಾರೆ ನೋಡಿ. ಎರಡೆರಡು ಸಸಿ ಇಡಬೇಕು ಪ್ರತಿ ಡ್ರಿಪ್ ಪಾಯಿಂಟಿಗೂ. ನೀವು ಎರಡೆರಡು ಸಸಿ ಇಟ್ಕೊಂತ ಹೋಗಬೇಕು. ನಂತರ ನೀವು ಎರಡೆರಡು ಸಸಿ ಇಟ್ಕೊಂತ ಹೋದ್ಮೇಲೆ ಒಂದು 20-25 ದಿನಕ್ಕೆ ನೀವೆಲ್ಲ ಕಳೆ ತೆಗೆದುಬಿಟ್ಟು ಅಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು. ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ಮತ್ತೆ 25 ದಿನದಲ್ಲಿ ಮತ್ತೆ ಎಲ್ಲ ಹುಲ್ಲೆಲ್ಲ ಅಂದರೆ ಕಳೆ ಎಲ್ಲ ತೆಗೆದುಬಿಟ್ಟು ಮತ್ತೆ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಆಮೇಲೆ ಅದು ಮಕ್ಕಡ್ತಾ ಬರುತ್ತೆ. 3 ತಿಂಗಳು ತುಂಬಿದ ಮೇಲೆ ಮಕ್ಕಡ್ತಾ ಬರುತ್ತೆ. 4ನೇ ತಿಂಗಳಿಗೆ ಅಲ್ಲೇ ಹೂವು ಸ್ಟಾರ್ಟ್ ಆಗುತ್ತೆ. ಮೊಗ್ಗು ಯಾವಾಗ ಆಗುತ್ತೋ ಅವಾಗ ನೀವು ಒಳ್ಳೆ ರೀತಿ ಔಷಧಿ ತಂದುಬಿಟ್ಟು ಒಳ್ಳೆ ರೀತಿ ಔಷಧಿಯನ್ನು ನೀವು ಸಿಂಪಡಿಸ್ಬೇಕು. ಒಳ್ಳೆ ರೀತಿ ಔಷಧಿ ನೀವು ಸಿಂಪಡಿಸಿದಾಗ ನಿಮ್ಮ ಹೂವು ಚೆನ್ನಾಗಾಗುತ್ತೆ. ನಿಮ್ಮ ಹೂವು ಮೊಗ್ಗೆಲ್ಲ ಚೆನ್ನಾಗೆ ಇನ್ನೂ ಪಾಕಕ್ಕೆ ಚೆನ್ನಾಗಿ ಬರುತ್ತೆ. ಇರೋ ಮೊಗ್ಗೆಲ್ಲ ಚೆನ್ನಾಗಿ ದುಂಡಾಗುತ್ತೆ. ಅದೇ ರೀತಿ ಮೊಗ್ಗು ಸಮೇತ ಚೆನ್ನಾಗಿ ಆಗಿ ಒಳ್ಳೆ ರೀತಿಯಲ್ಲಿ ಹೂವು ಸಿಗುತ್ತೆ ನೋಡಿ. ಹೂವು ಯಾವ ಥರ ರೀತಿ ಅಳ್ಳಿದೆ ಅಂತ ಚೆನ್ನಾಗೆಲ್ಲ ಅಳ್ಳಿದೆ ನೋಡಿ. ಇಲ್ಲಿ ಈ ರೀತಿ ಎಲ್ಲ ಅಳ್ಳುತ್ತೆ ನಿಮ್ಮ ಹೂವು. ಆಗ ನೀವು ಕಟಪ್ ಮಾಡಿ ಪ್ರತಿ ಕಟಪ್ಗೂ ಔಷಧಿ ಹೊಡಿ, ಅದು ಮಾತ್ರ ಮಿಸ್ ಮಾಡಬೇಡಿ. ನೀವು ನೀಟಾಗಿ ಔಷಧಿ ಹೊಡ್ಕೊಂಡ್ರೆ ನೀಟಾಗಿ ಹೂವು ಬರುತ್ತೆ. ಆ ಹೂವು ಚೆನ್ನಾಗಿದ್ದಾಗ ಮಾರ್ಕೆಟಿಗೆ ತಗೊಂಡು ಹೋದಾಗ 4 ಕಾಸು ನಮಗಾಗುತ್ತೆ. ನಾವು ಅಂತಿಂಥ ಹೂವು ತಗೊಂಡು ಹೋದರೆ ನೀನು ಎಷ್ಟು ಹೂವು ತಗೊಂಡು ಹೋದರೂ ದುಡ್ಡಾಗಲ್ಲ. ನೀಟಾಗಿ ಹೂವು ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ದಾಗ ತಗೊಳೋರು ಆಸಕ್ತಿಯಿಂದ ತಗೊತಾರೆ. ಅದಕ್ಕೋಸ್ಕರ ನಾವು ಔಷಧಿನ ನೀಟಾಗೆ ಮೇಂಟೈನ್ ಮಾಡಬೇಕು. ಅದೇ ರೀತಿ ಪ್ರತಿ ಕೊಯ್ಲಿಗೂ ಔಷಧಿ ಹೊಡೆಯೋದು ಮಾತ್ರ ಮರಿಬಾರ್ದು. ನಾವು ಆವಾಗ 6 ದಿನಕ್ಕೊಂದ್ಸರಿ ಕಟಪ್ ಮಾಡಬೇಕು. ಹೂವು ಆಲೆ ಪಾಕಕ್ಕೆ ಬಂದುಬಿಡುತ್ತೆ. 6 ದಿನಕ್ಕೊಂದ್ಸರಿ ಆಲೆ ಹೂವು ಪಾಕಕ್ಕೆ ಬಂದುಬಿಡುತ್ತೆ. ಈ ಥರ ಬಂದಿದೆ ನೋಡಿ, ಇಲ್ಲಿ ನೋಡಿ ಈ ಥರ ಬಂದಿದೆಯಲ್ಲ, ಈ ಥರ ಆಲೆ ಪಾಕಕ್ಕೆ ಬಂದುಬಿಡುತ್ತೆ. ಈ ಥರ ಪಾಕಕ್ಕೆ ಬಂದುತ್ತೆ. ಅದೆಲ್ಲ ಕಟ್ ಮಾಡಿಬಿಟ್ಟುಬಿಟ್ಟು ಮತ್ತೆ ಔಷಧಿ ಹೊಡ್ಕೊಂತ ಹೋದರೆ ನೀವು ಇದು 2 ತಿಂಗಳಿಂದ 2.5 ತಿಂಗಳು ಹೂವು ಕೊಯ್ಬೋದು. ನೀವು ಇದನ್ನು ಬೆಂಗಳೂರಲ್ಲಿ ಸಿಟಿ ಮಾರ್ಕೆಟ್ ಅಂದರೆ KR ಮಾರ್ಕೆಟ್, ಬೆಂಗಳೂರಲ್ಲಿ ಸಿಟಿ ಮಾರ್ಕೆಟ್ ನೀವು ಬಿಡಿ ಹೂವು ಹೊಡಿಬೋದು. 1 ಕೆಜಿಗೆ ಇದು 50-60 ಹೂವು ಬರುತ್ತೆ. ಇದು 1 ಕೆಜಿಗೆ ನಿಮಗೆ 50-60 ಹೂವು ಬರುತ್ತೆ. ಈ ಹೂವನ್ನು ನೀವು ಪ್ರತಿ ಕೊಯ್ಲಿಗೂ ಒಂದು 3-5 ಕ್ವಿಂಟಲ್ಲು ಹೂವು ಬೆಳಿಬೋದು. 1 ಎಕ್ರೆಗೆ ಹಾಕಿದರೆ ನೀವು ಇದನ್ನು ಚೆನ್ನಾಗಿ ಬಂತಪ್ಪ ಅಂದರೆ 8-10 ಕ್ವಿಂಟಲ್ ಹೂವು ಬರುತ್ತೆ ನಿಮಗೆ. ಅದು ಇವತ್ತು ಬಜಾರ್ ಇದಕ್ಕೆ 180 ರೂಪಾಯಿ ಕೆಜಿ ಇದೆ. ನೀವೇ ಲೆಕ್ಕ ಹಾಕ್ಕೊಳ್ರಿ ಎಷ್ಟಾಗುತ್ತೆ ಅಂತ. ಒಳ್ಳೆ ಹೂವು ಇದು, ಇದನ್ನು ಬೆಳಿಬೋದು. ಇದು ಏನಪ್ಪ ಅಂದರೆ, ರೈತರು ಯಾವುದೇ ಹೂವು ಬೆಳೆದ್ರೂ ಜವಾಬ್ದಾರಿಯಾಗಿ ಬೆಳಿಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ನಾನು ಹೇಳೋದಿಷ್ಟೇ, ಯಾವುದೇ ಹೂವು ಬೆಳೀರಿ, ನೀವು ಜವಾಬ್ದಾರಿಯಾಗಿ ಬೆಳೆದಾಗ ಒಳ್ಳೆ ರೀತಿಯ ಲಾಭ ಮಾಡ್ಬೋದು. ಅಚ್ಚುಕಟ್ಟಾಗಿ ಕಳೆ ಬಿಟ್ಕೋಬಾರ್ದು, ಔಷಧಿ ಮೇಂಟೈನ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ನೆಲವನ್ನು ಹದ ಮಾಡಿ ಅಂಟಾಕಬೇಕು. ಮತ್ತು ನೀವು ಅದು ಕಳೆ ತೆಗೆದ್ಮೇಲೆ ರಾಸಾಯನಿಕ ಗೊಬ್ಬರವನ್ನು ಸರಿಯಾದ ರೀತಿಯಲ್ಲೇ ಕೊಡಬೇಕು. ಎಲ್ಲ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ದುಡ್ಡಾಗುತ್ತೆ, ಯಾವುದೇ ಅನುಮಾನವೇ ಇಲ್ಲ. ಇಷ್ಟು ಮಾಹಿತಿ ನಿಮಗೆ ಹೇಳಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹಲವು ಮಾಹಿತಿಗಳನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ.